ಸ್ನೇಹಿತರೆ ನಾವು ಇವಾಗ ಸರಸ್ವತಿ ದೇವಾಲಯ ಆಯ್ತು, ಅಷ್ಟಭುಜ ಕೃತಿ ಆಯ್ತು, ಮತ್ತೆ ಇಲ್ಲಿ ಎಲ್ಲೋ ಒಂದು ನೆಲಮಾಳಿಗೆ ಅಂತ ಒಬ್ರು ಮಾಹಿತಿ ಕೊಟ್ಟರು, ಅದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, ಅದು ಕೂಡ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ನಾವು ಈ ಕಡೆ ಸರಸ್ವತಿ ಮಂದಿರ ಹತ್ರ ಬಂದ್ರೆ ನೀವು ಕೂಡ ಮಿಸ್ ಮಾಡ್ದೇನೆ ಅಲ್ಲಿ ಬನ್ನಿ ಅನ್ನು ಹೇಳೋಕೆ ಇಷ್ಟಪಡ್ತೀನಿ. ಹಾ, ಇಲ್ಲಿ ನೋಡಿ, ಗುಹಾ ದೇವಾಲಯಕ್ಕೆ ದಾರಿ. ಗುಹಾಂತರ ದೇವಾಲಯವು ಮಹಾನವಮಿ ದಿಬ್ಬದ ಪೂರ್ವಕ್ಕೆ ಅಷ್ಟಭುಜ ಸ್ನಾನ ಗೃಹದ ಉತ್ತರಕ್ಕೆ ಸಮೀಪದಲ್ಲಿ ಕಂಡುಬರುತ್ತದೆ. ಉತ್ತರಾಭಿಮುಖವಾಗಿರುವ ಈ ಗುಹಾಲಯವು ನೆಲಮಟ್ಟದಿಂದ ಸ್ವಲ್ಪ ಕೆಳಭಾಗದಲ್ಲಿ ನಿರ್ಮಿತವಾಗಿದೆ. ಇದು ಹಂಪಿಯಲ್ಲಿಯೇ ಏಕೈಕ ಗುಹಾಂತರ ದೇವಾಲಯವಾಗಿದೆ. ಈ ದೇವಾಲಯದ ಮುಂದಿನ ಪ್ರದೇಶದಲ್ಲಿ ಉತ್ಖನನ ನಡೆಸಿ ಆಡಳಿತ ಕಚೇರಿ, ದರ್ಬಾರ್ ಹಾಲ್, ವಾಸಗೃಹ ಮತ್ತು ಒಂದು ಭೋಜನ ಶಾಲೆಯೊಂದಿಗೆ ಪೂರ್ವಾಭಿಮುಖವಾಗಿ ಸರಣಿ ಶೌಚಾಲಯಗಳು ಬೆಳಕಿಗೆ ಬಂದಿವೆ. ದರ್ಬಾರ್ ಹಾಲ್ನ ಈಶಾನ್ಯ ಮೂಲೆಯಲ್ಲಿ ಒಂದು ಪ್ರವೇಶ ಮಹಾದ್ವಾರವಿದ್ದು ಹೊರಗೆ ಒಂದು ಕುದುರೆ ಲಾಯವಿದೆ. ಈ ಕಟ್ಟಡಗಳ ಸಮೂಹ ವಿದೇಶಿ ಬರಹಗಳನ್ವಯ ಪ್ರವಾಸಿ ಅತಿಥಿ ಗೃಹ ಆಗಿರುವ ಸಾಧ್ಯತೆ ಇದ್ದು, ಸನಿಹದಲ್ಲಿಯೇ ಎರಡು ಪ್ರಮುಖ ಮಹಾದ್ವಾರಗಳಾದ ಶೃಂಗಾರದ ಹೆಬ್ಬಾಗಿಲು ಮತ್ತು ಸೋಮವಾರದ ಬಾಗಿಲುಗಳು ಕಂಡುಬರುತ್ತವೆ. ಶ್ರೇಷ್ಠರ ಅರಮನೆ ಆವರಣ ಮತ್ತು ಟಂಕಸಾಲೆಯ ಆವರಣದಲ್ಲಿರುವ ಅರಮನೆಗಳು ಮುಖ್ಯವಾಗಿದ್ದು ಅವುಗಳ ರಚನಾ ಶೈಲಿಯು ಎಲ್ಲ ಅರಮನೆಗಳ ರಚನಾ ಶೈಲಿಯನ್ನು ಪ್ರತಿನಿಧಿಸುತ್ತವೆ. ಈ ಕಟ್ಟಡ ಸಮುಚ್ಚಯದಲ್ಲಿ ರಾಜರ ವಂಶಸ್ಥರು, ಶ್ರೇಷ್ಠರು ಅಥವಾ ಮುಖ್ಯ ಅತಿಥಿಗಳು ವಾಸ ಮಾಡಿರಬಹುದೆಂದು ಅವುಗಳ ವಿಸ್ತಾರತೆ ಮತ್ತು ರಚನಾ ಶೈಲಿಯನ್ನು ಆಧರಿಸಿ ತರ್ಕಿಸಲಾಗಿದೆ. ನಾವು ಗುಹಾಲಯದೊಳಗೆ ಹೋಗೋಣ. ಇದು ನೋಡ್ಬೋದು ಗುಹಾಲಯ ಹೌದು, ಆದರೆ ಒಳಗೆ ಅದೇ ರೀತಿಯಾಗಿ ಯಾವುದಾದ್ರೂ ಶಿಲ್ಪಗಳಿದೆಯಾ ಅಂತ ನೋಡೋಣ. ಗುಹಾಲಯ ಹೌದು, ಹಾಂ ಗುಹಾಲಯ ಹೌದು, ಇಲ್ಲಿ ಯಾವುದೇ ಶಿಲ್ಪಗಳಿಲ್ಲ. ಕೋಟೆ ಇವಾಗ ನೀವು ನೋಡ್ಬೋದು, ಇದು ನೆಲಮಾಳಿಗೆ ಗುಹಾಲಯ ಅಂತ ಬರೆದಿದೆ. ಒಳಗಡೆ ಯಾವುದೇ ದೇವರ ವಿಗ್ರಹಗಳಾಗಲಿ ಯಾವುದೇ ಪ್ರತಿಮೆ ಮೂರ್ತಿ ಏನೂ ಇಲ್ಲ, ಆದರೆ ಬಂಡೆಯಿಂದ ಕೊರೆದು ನಿರ್ಮಿತವಾಗಿರುವಂತಹ ಒಂದು ಗುಹಾಲಯ ಇದಾಗಿದೆ. ನೋಡ್ಬೋದು ನಮ್ಮ ದೇಶದ, ನಮ್ಮ ರಾಜ್ಯದ ವೇಸ್ಟ್ ಬಾಡಿಗಳು ಮಾಡಿರುವಂತಹ ಕೆಲಸಗಳು. ಇದನ್ನ ಮಾಡಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ರು, ಅದನ್ನೇ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅವಾರ್ಡ್ನ ಅಗತ್ಯ ಇದೆ. ಸುತ್ತಲೂ ಹೀಗಿದೆ ನೋಡ್ಬೋದು, ಒಂದು ಬಂಡೆಯ ಕೆಳಗಡೆ. ನಾವು ಈ ಗುಹಾಲಯ ನೋಡಿಕೊಂಡು ಆ ಎಡಭಾಗಕ್ಕೆ ಬಂದಾಗ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ಸುರಂಗ ಮಾರ್ಗ ಥರ ಇದೆ. ಇದು ಈ ಗುಹಾಲಯಕ್ಕೆ ಸಂಬಂಧಪಟ್ಟಂತೆ ಇದೆ. ಮತ್ತು ಇದ್ರ ಪಕ್ಕದಲ್ಲೇ ನಮಗೆ ಚಿಮಿಣಿಯಂತೆ ಕಾಣುವ ಎರಡು ಕೊಳವೆಗಳು, ಹೊಗೆ ಕೊಳವೆಗಳ ಥರ ಕಾಣಿಸುತ್ತೆ. ಮತ್ತು ಎದುರುಗಡೆ ಕಾಣಿಸ್ತಾ ಇರುವಂತಹ ನೋಡ್ಬೋದು ಇದು, ಮತ್ತು ಎದುರುಗಡೆ ಕಾಣಿಸ್ತಾ ಇದೆಯಲ್ವಾ, ಆ ಸುರಂಗ ಮಾರ್ಗಕ್ಕೆ ಹೊಂದಿಕೊಂಡಂತೆ ಮೇಲೆ ಇಟ್ಟಿಗೆಗಳಿಂದ ಕಟ್ಟಲಾದ ಇನ್ನೊಂದು ಚಿಮಣಿಯಾಕಾರದ ಒಂದು ಚೌಕಾಕಾರದ ಗೂಡಿದೆ. ಅದನ್ನ ಹತ್ತಿ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ಹಂಪಿನ ಸುತ್ತಾಡ್ತಾ ಇಂಥ ಎಷ್ಟೋ ಅಳಿದಂತಹ ಅವಶೇಷಗಳು ಸುಮಾರಿದ್ದಾವೆ. ನಾವು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತಾ ಹೋದರೆ ಅದು ನಮಗೆ ಗೊತ್ತಿರೋದೇ ಆಗಿರುತ್ತೆ. ಇವಾಗ ನಾವು ಉಪಯೋಗಿಸ್ತಾ ಇರೋದನ್ನ ಅವರು ಹಿಂದೆ ಯಾವ ರೀತಿ ಕಟ್ಟಿಸ್ಕೋತಾ ಇದ್ರು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಇಲ್ಲೇನು ಅಂತಂದರೆ ಅಲ್ಲಿ ನೋಡಿದ್ವಲ್ಲ ಸುರಂಗ, ಅದಕ್ಕೆ ಹೊಂದಿಕೊಂಡಂತಹ ಸೇಮ್ ಚಿಮಣಿಯಾಕಾರದ ಚೌಕಾಕಾರದ ಕೊಳವೆ ಥರನೇ ಇದೆ. ಆದರೆ ಇದು ಎಲ್ಲಿಗೆ ಹೋಗುತ್ತೆ, ಏನಕ್ಕೆ ಇದನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಗೊತ್ತಿಲ್ಲ. ಇನ್ನೊಂದು, ನೀರಿನ ವ್ಯವಸ್ಥೆಗೇನಾದರೂ ಮಾಡಿದ್ರ ಅನ್ನೋದು ಕೂಡ ಅನುಮಾನ ಬರುತ್ತೆ. ಮತ್ತು ನಮಗಿಲ್ಲಿ ಮೆಟ್ಲು ಕಾಣಿಸ್ತಾ ಇದೆ ಅಲ್ವಾ, ಇದು ಈ ಏನು ಗುಹಾಲಯ ನೋಡಿದ್ವಿ ಆ ಗುಹಾಲಯದ ಮೇಲ್ಭಾಗವನ್ನು ತೋರುವಂಥದ್ದು. ಈಗ ಆ ಮೆಟ್ಟಿಲಿನ ಮೂಲಕ ಹೋಗಿ ಅಲ್ಲೇನಿದೆ ಅಂತ ನೋಡೋಕೆ ಪ್ರಯತ್ನ ಮಾಡ್ತೀನಿ.
ಜೈ ಹನುಮಂತ. ಜೈ. ಸೀರೆ ಉಟ್ಕೊಂಡು ಸಾಹಸ ಮಾಡೋದು ಅಂದರೆ ಇಲ್ಲೂ ಕೂಡ ಏನೋ ಇತ್ತು ಅನಿಸುತ್ತೆ, ಒಂದು ಕೊತ್ತಳ ಥರ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಯಾರೂ ಬರಲ್ಲ ಅನ್ಕೋತೀನಿ, ವಾಚ್ಮ್ಯಾನ್ ಕೂಡ ನಮ್ಮನ್ನು ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಬೇಡ ಅಂತಾನೆ ಇದ್ರು. ನಾನು ಇಳಿದು ಹೋಗುತ್ತಿರುವೆ. ಮತ್ತು ನಮಗೆ ಈ ಸುತ್ತಲಿನ ಆವರಣ ನೋಡ್ತಾ ಇದ್ದರೆ ನಮಗೆ ಹರಿಹರ ಅರಮನೆಯಲ್ಲಿ ಏನು ಅಂದರೆ ಅರಮನೆಯ ಅವಶೇಷ ಏನಿದೆಯೋ ಅಲ್ಲಿರುವಂತೆ ಸೇಮ್ ಈ ತಳಪಾಯದ ಗೋಡೆಗಳು ಕಾಣಿಸುತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಕೆಲವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಚಿಕ್ಕ ಚಿಕ್ಕ ಕೊಠಡಿಗಳ ರೂಪದಲ್ಲಿ ಮತ್ತು ಕೊಳವೆ ಆಕಾರದಲ್ಲಿ ಮತ್ತು ಗೋಡೆಗಳಿಗೆ ಗಾರೆ ಬಳ್ದಿರೋದನ್ನು ನಾವು ಚೆನ್ನಾಗಿ ನೋಡ್ಬೋದು. ಮತ್ತು ಇನ್ನೊಂದು, ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇರೋದನ್ನು ಕಾಣ್ಬೋದು ಅಂತ ಇತ್ತು, ಆದರೆ ನಮಗೆ ಸಿಗಲಿಲ್ಲ ಅದು. ಮತ್ತು ಇಂಥ ಸ್ಥಳಗಳಿಗೆ ನಾವು ಬರೋದಾದರೆ ನೀರನ್ನು ತಗೊಂಡೇ ಬರಬೇಕು, ಛತ್ರಿ ಅಥವಾ ಟೋಪಿಗಳನ್ನ ತೊಗೊಂಡು ಬರಲೇಬೇಕು. ತುಂಬ ಬಿಸಿಲಿರೋ ಕಾರಣ ಆರೋಗ್ಯ ಹಾಳಾಗೋದು ಖಂಡಿತ. ಮತ್ತು ಇನ್ನೊಂದು ಅಂತಂದರೆ, ಇಂಥ ಜಾಗಗಳಿಗೆ ಓಡಾಡೋಕ್ಕೆ ಸಾಮಾನ್ಯವಾಗಿ ಜೀನ್ಸ್ ಹಾಕ್ಕೊಂಡು ಬರೋದು ಬೆಸ್ಟು, ಯಾಕಂದರೆ ಇಲ್ಲಿ ತುಂಬ ಮುಳ್ಳುಗಳಿದ್ದಾವೆ. ಓಡಾಡಿಕೊಂಡು ನೋಡ್ತಾ ಇದ್ದರೆ ಜೀನ್ಸ್ ಇದ್ದರೆ ಮಾತ್ರ ಸರಿ ಅನ್ಕೋತೀನಿ, ಬೇರೆ ಯಾವುದೇ ಬಟ್ಟೆ ಹಾಕ್ಕೊಂಡು ಬಂದ್ರೂ ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ನೋಡೋಕ್ಕಾಗಲ್ಲ. ನೋಡ್ಬೋದು ಎಷ್ಟು ದೊಡ್ಡ ವಿಸ್ತೀರ್ಣದಲ್ಲಿದೆ ಈ ಅರಮನೆ. ಮತ್ತು ಇನ್ನೊಂದು ಅಂದರೆ, ತುಂಬ ವೇದಿಕೆಯಂತೆ ಕಾಣಿಸ್ತಾ ಇದೆ ಇಲ್ಲಿ. ಮತ್ತು ಕೆಲವು ಇಳಿಯೋಕೆ ಹತ್ತೋಕೆ ಚಿಕ್ಕ ಚಿಕ್ಕ ಮೆಟ್ಲಿನ ರೂಪದಲ್ಲಿ ನೋಡ್ಬೋದು. ಮತ್ತು ನಮಗೆ ಹರಿಹರ ಪ್ಯಾಲೆಸಲ್ಲಿ ನೋಡಿರೋ ಥರನೇ ಅಲ್ಲಿ ಏನು ಚಿಕ್ಕ ಚಿಕ್ಕ ಕಾಲುವೆಗಳ ಮುಖಾಂತರ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯೋಕೆ ಬಿಡೋಕ್ಕೆ ವ್ಯವಸ್ಥೆ ಮಾಡಿರ್ತಾರೋ, ಇಲ್ಲಿ ಅದು ಹೆಚ್ಚಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ವಿಭಿನ್ನವಾಗೇ ಕಾಣಿಸುತ್ತೆ ಇಲ್ಲಿ. ಮತ್ತು ಈ ಕಡೆ ಸಾಮಾನ್ಯವಾಗಿ ಜನ ಬರಲ್ಲ ಅನ್ಕೋತೀನಿ. ಯಾರು ಅಂದರೆ ಇದು ಸ್ವಲ್ಪ ಬಂಡೆಗಳ ಮರೆಯಲ್ಲಿ, ಕುರುಚಲು ಗಿಡಗಳ ಮರೆಯಲ್ಲಿ, ಮತ್ತು ಕೆಲವರು ಬಂದರೆ ಮಹಾನವಮಿ ದಿಬ್ಬಕ್ಕೆ ಸ್ಟಾಪ್ ಮಾಡ್ತಾರೆ. ಚಂದ್ರಶೇಖರ ದೇವಾಲಯ, ಸರಸ್ವತಿ ದೇವಾಲಯ ಇದನ್ನು ರೇರ್ ಇಲ್ಲಿಗೆ ಬರೋರು. ಅಂಥದ್ರಲ್ಲಿ ಅದನ್ನು ಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಅಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿಕೊಂಡು ಹುಡುಕಿದಾಗ ನಮಗೆ ಈ ಗುಹಾಲಯ ಮತ್ತು ಈ ಅರಮನೆ ಆವರಣ ಕಾಣಿಸುತ್ತೆ. ಈ ಥರ ನಮಗೆ ತೆರೆಮರೆಯ ಸ್ಥಳಗಳಲ್ಲಿ ಓಡಾಡಬೇಕು ಅಂದರೆ ಗೈಡ್ನ ಸಹಕಾರ ತೊಗೊಂಡ್ರೆ ತುಂಬ ಒಳ್ಳೇದನ್ಸುತ್ತೆ. ಮತ್ತು ಈಗ ಅಲ್ಲಿ ಕೊಳವೆಗಳು ಕಾಣಿಸ್ತಾ ಇದ್ದಾವೆ, ಅಲ್ಲಿ ಹೋಗಿ ನೋಡೋಣ. ಅಮ್ಮ ಇಲ್ಲಿ ನೋಡ್ಬೋದು ಅವಾಗ ಕೊಳವೆ ವ್ಯವಸ್ಥೆಗಳು ಹೇಗಿತ್ತು ಅನ್ನೋದು. ಮತ್ತೆ ಇಲ್ಲೂ ಕೂಡ ಎಷ್ಟೊಂದು ಇದ್ದಾವೆ. ಓ ದೇವ್ರೆ, ಪರಮಾತ್ಮ, ಆಗಲ್ಲ. ಇನ್ನು ಮುಂದೆ ಹೋದ್ರೆ ಆಗೋದೇ ಇಲ್ಲ. ಮತ್ತೆ ಈ ಗೋಡೆಗಳನ್ನ ನಾವು ನೋಡ್ತಾ ಇದ್ರೆ ನಮಗೆ ಕೆಲವೊಂದು ಇತಿಹಾಸದ ಮತ್ತು ಕಾದಂಬರಿಯ ವಿಜಯನಗರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದ್ತಾ ಹೋದರೆ ಅರಮನೆಗಳು ಕೆಳಗೆ ಕಲ್ಲಿಂದ, ಆಮೇಲೆ ಮಣ್ಣು ಮತ್ತು ಮರಗಳಿಂದ ಹೆಚ್ಚಾಗಿ ನಿರ್ಮಾಣವಾಗ್ತಾಯಿತ್ತು ಅಂತ ತಿಳ್ಕೊಬೋದು. ಆದರೆ ಇಲ್ಲಿನ ಒಂದು ಗೋಡೆನ ನೋಡ್ತಾ ಇದ್ದರೆ ಆಲ್ಮೋಸ್ಟು ಮಣ್ಣು ಕಲ್ಲುಗಳ ಜೋಡಣೆಯಿಂದನೇ ಮಾಡಿರೋ ರೀತಿ ಕಾಣಿಸುತ್ತೆ. ಮತ್ತು ಕೆಳಗೆ ನೋಡ್ಬೋದು ಗಾರೆ ನೆಲ. ಇಂಥ ಅರಮನೆಗಳು ಹೇಗಿತ್ತು ಅಂತ ನಾವು ಕೆಲವೊಂದು ಹಳೆ ಫಿಲಮ್ಗಳಲ್ಲಿ ನೋಡ್ಬೋದು. ಒಂದು ಉದಾಹರಣೆ ಅಂದರೆ ಒಂದಾನೊಂದು ಕಾಲದಲ್ಲಿ ಶಂಕರ್ನಾಗ್ ಫಿಲಮಲ್ಲಿದೆ. ಅದೇ ಥರ ಮನೆಗೆ ನಾವು ಒಳಗೆ ಹೋಗೋಕ್ಕೆ ಮುಂಚೆ ಜಗಲಿಗಳು, ಒಳಗೋದಾಗ ಆ ಅಜರ, ಆಮೇಲೆ ಎದುರುಗಡೆ ಒಂದು ವೇದಿಕೆ ಮೇಲಿರುವಂತಹ ಕಂಬದ ಒಂದು ವ್ಯವಸ್ಥೆ, ಕೆಲವು ಕೋಣೆಗಳು,
ಮತ್ತು ಮೆಟ್ಲುಗಳು ಸೇಮ್ ಆ ಫಿಲಮಲ್ಲಿ ನೋಡ್ತಾ ಹೋದರೆ ನಮಗೆ ಓ ಹೀಗೆ ಇತ್ತೇನೋ ಹಂಪಿಲು ಕೂಡ ಅನ್ನೋದೊಂದು ಸಡನ್ ನೆನಪಾಗುತ್ತೆ. ಹೊರಗಡೆಯಿಂದ ನೋಡಿ ಇದು ಗುಹಾಲಯ ಈ ರೀತಿ ಕಾಣಿಸುತ್ತೆ. ಇದೊಂದು ವಿಶೇಷನೇ ಹಂಪಿಲಿ.